ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಇಷ್ಟು ದಿನ ಮಂಡಿ ನೋವಿನಿಂದ ಬಳಲ್ತಾ ಇದ್ದ ದರ್ಶನ್ಗೆ ಈಗ ಬೆನ್ನು ನೋವಿನ ಸಮಸ್ಯೆ ಕಾಡ್ತಿದೆ. ಬೆನ್ನು ನೋವಿಗೆ ಬೆಂಡಾದ ದರ್ಶನ್ ಪತ್ನಿ ಕೊಟ್ಟ ಎರಡು ಬ್ಯಾಗ್ ಎತ್ತಲು ಪರದಾಡಿದ್ದಾರೆ. ಈ ಮಧ್ಯೆ ಜೈಲಿನಲ್ಲಿರುವಂತಹ ದರ್ಶನ್ಗೆ ಪತ್ನಿ ಧೈರ್ಯ ತುಂಬಿದ್ದು ಜಾಮೀನಿನ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಟೈಮ್ ಕೆಟ್ಟರೆ ಶನಿ ಹೇಗೆ ಹೆಗಲೇರಿ ಕೂರ್ತಾನೆ ಅನ್ನೋದಕ್ಕೆ ದರ್ಶನ್ ಇಂದಿನ ಸ್ಥಿತಿಯ ಸಾಕ್ಷಿ. ಜಸ್ಟ್ 4 ತಿಂಗಳ ಹಿಂದೆ ಸ್ಯಾಂಡಲ್ವುಡ್ನಲ್ಲಿ ದರ್ಬಾರ್ ಮಾಡ್ತಾ ಇದ್ದಂಥ ಬಾಕ್ಸ್ ಆಫೀಸ್ ಸುಲ್ತಾನ ಮೆಜೆಸ್ಟಿಕ್ನ ದಾಸ ಈಗ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿ ಪಡಬಾರ್ದ ಕಷ್ಟಪಡ್ತಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿರುವಂಥ ದರ್ಶನ್ ಸ್ಥಿತಿ ಶೋಚನೀಯವಾಗಿದ್ದು ಯಾವಾಗಪ್ಪ ಬೇಲ್ ಸಿಗತ್ತೆ, ಯಾವಾಗ ಜೈಲಿನಿಂದ ಹೊರಬರ್ತೀನೋ ಅಂತ ಬಕಪಕ್ಷಿಯಂತೆ ಕಾದುಕೊಳ್ತಿದ್ದಾರೆ. ಬಳ್ಳಾರಿ ಜೈಲಿಗೆ ಬಂದ ಪತ್ನಿ ವಿಜಯಲಕ್ಷ್ಮಿ, ಬೇಲ್ ನಿರೀಕ್ಷೆಯಲ್ಲಿರುವ ಪತಿಗೆ ಧೈರ್ಯ. ಬಳ್ಳಾರಿ ಜೈಲಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಂದಿದ್ರು. ದರ್ಶನ್ಗೆ ಅಂತ ಎರಡು ಬ್ಯಾಗ್ನಲ್ಲಿ ಬಟ್ಟೆ, ಡ್ರೈ ಫ್ರೂಟ್ಸ್, ಬೇಕರಿ ತಿನಿಸುಗಳನ್ನ ತಂದಿದ್ರು. ವಿಜಯಲಕ್ಷ್ಮಿ ತಂದಿದ್ದಂಥ ಬ್ಯಾಗ್ಗಳನ್ನ ಪೊಲೀಸರು ಇಂಚಿಂಚು ಜಾಲಾಡಿ ಬಳಿಕ ಸಂದರ್ಶಕರ ಕೊಠಡಿಗೆ ಕರೆದೊಯ್ದರು. ವಿಜಯಲಕ್ಷ್ಮಿ ಜೊತೆ ಸುಶಾಂತ್ ನಾಯ್ಡು, ಅನುಷಾ ಶೆಟ್ಟಿ, ರೋಹಿತ್ ಸಹ ಆಗಮಿಸಿದ್ರು. ಈ ವೇಳೆ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿರುವಂತಹ ದರ್ಶನ್ನ ಪೊಲೀಸರು ಸಂದರ್ಶಕರ ಕೊಠಡಿಗೆ ಕರೆದುಕೊಂಡು ಬಂದರು. ದರ್ಶನ್ ಬರ್ತಾ ಇದ್ದಂತೆ ಜೈಲಿನ ಆಚೆ ನಿಂತಿದ್ದಂಥ ಅಭಿಮಾನಿಗಳು ಜೈಕಾರ ಕೂಗಿದ್ರು. ಈ ವೇಳೆ ಅಭಿಮಾನಿಗಳಿಗೆ ದರ್ಶನ್ ಸ್ಮೈಲ್ ಮಾಡಿದ್ರು. ಸುಮಾರು 1/2 ಗಂಟೆಗಳ ಕಾಲ ದರ್ಶನ್ ಪತ್ನಿ ಹಾಗೂ ಆಪ್ತರ ಜೊತೆ ಸಮಾಲೋಚನೆ ಮಾಡಿದ್ರು. ಜಾಮೀನು, ವಕೀಲರ ವಾದದ ಬಗ್ಗೆಯೂ ಕೂಡ ಚರ್ಚೆ ನಡೆಸಿದ್ರು. ಬೆನ್ನು ನೋವಿನಿಂದ ಬಳಲಿ ಬೆಂಡಾದ ಕಾಟೇರ, ಪತ್ನಿ ಕೊಟ್ಟ ಎರಡು ಬ್ಯಾಗ್ ಎತ್ತಲಿಕ್ಕೆ ದಾಸನ ಪರದಾಟ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದಾಗ ಮಂಡಿ ನೋವಿನಿಂದ ಬಳಲ್ತಾ ಇದ್ದಂಥ ದರ್ಶನ್ ಟಾಯ್ಲೆಟ್ಗೆ ಹೋಗ್ಲಿಕ್ಕೆ ಪರದಾಟವನ್ನು ಮಾಡಿದ್ರು. ಟಾಯ್ಲೆಟ್ಗೆ ಹೋಗ್ಲಿಕ್ಕೆ ಸರ್ಜಿಕಲ್ ಚೇರ್ ಅನ್ನ ಪಡೆದಿದ್ರು. ಈಗ ಜೈಲಿನ ಚಾಪೆ ಮೇಲೆ ಮಲಗ್ತಾ ಇರೋದ್ರಿಂದ ದರ್ಶನ್ ಬೆನ್ನು ಊದಿಕೊಂಡಿದೆ. ಬೆನ್ನು ನೋವಿಗೆ ಜೈಲಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ವೈದ್ಯರು MRI ಸ್ಕ್ಯಾನ್ಗೆ ಸೂಚಿಸಿದ್ರು. ದರ್ಶನ್ ಮಿಮ್ಸ್ ಆಸ್ಪತ್ರೆಯಲ್ಲಿ MRI ಸ್ಕ್ಯಾನ್ಗೆ ಹಿಂದೇಟನ್ನು ಹಾಕ್ತಿದ್ದಾರೆ. ಹೀಗಾಗಿ ಕರಿಯನ ಬೆನ್ನು ನೋವು ಮತ್ತಷ್ಟು ಹೆಚ್ಚಾಗಿದ್ದು ಪತ್ನಿ ಕೊಟ್ಟ ಎರಡು ಬ್ಯಾಗನ್ನು ಸೆಲ್ಗೆ ತೆಗೆದುಕೊಂಡು ಹೋಗಲಿಕ್ಕೆ ದಾಸ ಪರದಾಟವನ್ನು ಮಾಡಿದ್ದಾರೆ. ಎರಡು ಬಾರಿ ಬ್ಯಾಗ್ನ ನೆಲದ ಮೇಲೆ ಇಟ್ಟು ಸುಧಾರಿಸಿಕೊಂಡು ಸೆಲ್ಗೆ ತೆರಳಿದ್ದಾರೆ. ನಟ ದರ್ಶನ್ಗೆ ಜಾಮೀನ್ನದ್ದೇ ಟೆನ್ಷನ್. ನಾಳೆಯ ಪ್ರತಿವಾದದ ಬಗ್ಗೆ ಡಿ ಆತಂಕ. ಸ್ವಾಮಿ ಕೊಲೆ ಕೇಸ್ನಲ್ಲಿ ತನ್ನ ಭವಿಷ್ಯವನ್ನೇ ಅಡ ಇಟ್ಟಿರುವಂತ ದರ್ಶನ್ಗೆ ಬೇಲ್ ಸಿಗತ್ತಾ ಇಲ್ವಾ ಅನ್ನುವಂಥದ್ದು $1 million ಪ್ರಶ್ನೆ. ಬೇಲ್ಗಾಗಿ ವಕೀಲ ಸಿವಿ ನಾಗೇಶ್ ಪ್ರಸ್ತಾಪಿಸಿರುವಂಥ ಒಂದೊಂದು ಪ್ರಶ್ನೆಗಳು ತನಿಖಾಧಿಕಾರಿಗಳ ಎದೆ ಬಡಿತ ಹೆಚ್ಚಿಸ್ತಾ ಇದೆ. ಈಗಾಗಲೇ ದರ್ಶನ್ ಪರ ತಮ್ಮ ವಾದ ಮುಕ್ತಾಯಗೊಳಿಸಿರುವಂಥ ಸಿವಿ ನಾಗೇಶ್ ಪ್ರಕರಣದಲ್ಲಿ ಪೊಲೀಸರ 20 ತಪ್ಪುಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಇದಕ್ಕೆ ನಾಳೆ SPP ಕೌಂಟರ್ ಕೊಡಲಿಕ್ಕೆ ರೆಡಿಯಾಗಿದ್ದಾರೆ. ಸ್ಥಳ ಮಹಜರು ತಡವಾಗಿದ್ದನ್ನು ಪ್ರಶ್ನಿಸಿದ್ದಂಥ ವಕೀಲ ಸಿವಿ ನಾಗೇಶ್ ವಾದಕ್ಕೆ SPP ಪ್ರಸನ್ನ ಕುಮಾರ್ ಉತ್ತರ ಕೊಡಬೇಕಾಗಿದೆ. ಹಾಗೆ ಪೋಸ್ಟ್ ಮಾರ್ಟಮ್ ತಡ ಆಗಿದ್ದಕ್ಕೆ ಕಾರಣ ನೀಡಬೇಕಾಗಿದೆ. ಕೇಸ್ ಡೈರಿ ಸಾಕ್ಷಿಗಳ ಬಗ್ಗೆ ವಾದ ಮಂಡನೆ ಮಾಡಬೇಕಾಗಿದೆ. ಬಟ್ಟೆ ಮೇಲಿನ ರಕ್ತದ ಕಲೆಗಳ ಬಗ್ಗೆ ಸ್ಪಷ್ಟನೆ ಕೊಡಬೇಕಾಗಿದೆ. ಸಬ್ ಇನ್ಸ್ಪೆಕ್ಟರ್ ವಿನಯ್ ಸಾಕ್ಷಿ ಆಗಿದ್ಯಾಕೆ ಎಂಬುದನ್ನು ವಿವರಿಸಬೇಕಾಗಿದೆ. ಇನ್ನು 40 ಲಕ್ಷ ಹಣವನ್ನು ಆರೋಪಿಗಳಿಗೆ ನೀಡಿದ್ದಕ್ಕೆ ಸಾಕ್ಷ್ಯ ನೀಡಬೇಕಾಗಿದೆ. ದರ್ಶನ್ ಶೂ ಬಗೆಗಿನ ಪ್ರಶ್ನೆಗಳಿಗೂ SPP ವಾದವನ್ನು ಮಾಡಲಿದ್ದಾರೆ. ಜೊತೆಗೆ ದರ್ಶನ್ ಕೊಲೆಯಲ್ಲಿ ಭಾಗಿ ಅನ್ನೋದಕ್ಕೂ ಸಾಕ್ಷ್ಯ ನೀಡಬೇಕಾಗಿದೆ. ಆರೋಪಿಗಳ ಫೋನ್ ರೆಕಾರ್ಡ್ಗಳ ಬಗ್ಗೆಯೂ ಕೂಡ ನಾಳೆ SPP ವಾದವನ್ನು ಮಾಡಬೇಕಾಗಿದೆ. ಅಣ್ಣನ ಬಿಡುಗಡೆಗಾಗಿ ತಮ್ಮನ ಟೆಂಪಲ್ ರನ್. ಅಣ್ಣಮ್ಮ ದೇವಿಗೆ ಪೂಜೆ ಸಲ್ಲಿಸಿದ ದಿನಕರ್. ಜೈಲಿನಿಂದ ದರ್ಶನ್ ಆದಷ್ಟು ಬೇಗ ರಿಲೀಸ್ ಆಗಲಿ ಅಂತ ದರ್ಶನ್ ಕುಟುಂಬ ಟೆಂಪಲ್ ರನ್ ಅನ್ನು ಮಾಡ್ತಾ ಇದೆ. ಈ ಹಿಂದೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪತಿ ಬಿಡುಗಡೆಗಾಗಿ ಬನಶಂಕರಿ ದೇವಿ, ಕೊಲ್ಲೂರು ಮೂಕಾಂಬಿಕೆ, ಬಂಡೆ ಮಹಾಕಾಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಹರಕೆಯನ್ನು ಹೊತ್ತಿದ್ರು, ಹೋಮ ಯಾಗಗಳನ್ನು ನಡೆಸಿದ್ರು. ಈಗ ದರ್ಶನ್ ಸಹೋದರ ದಿನಕರ್ ಬೆಂಗಳೂರು ಅಧಿದೇವತೆ ಅಣ್ಣಮ್ಮ ತಾಯಿಯ ಮೊರೆ ಹೋಗಿದ್ದಾರೆ. ಕುಟುಂಬ ಸಮೇತ ಅಣ್ಣಮ್ಮ ದೇವಿಯ ಸಂಸ್ಥಾನಕ್ಕೆ ತೆರಳಿ ದರ್ಶನ್ ಬಿಡುಗಡೆಗಾಗಿ ಹರಕೆಯನ್ನು ಹೊತ್ತಿದ್ದಾರೆ.
ಈ ಹಿಂದೆ ಕೂಡ 2011 ದರ್ಶನ್ ದಾಂಪತ್ಯ ಕಲಹದಿಂದ ಜೈಲು ಸೇರಿದಾಗಲೂ ದರ್ಶನ್ ತಾಯಿ ಅಣ್ಣಮ್ಮ ತಾಯಿ ಮೊರೆ ಹೋಗಿದ್ರು. ಜೈಲಿಗೆ ಹೋದಂತ 11 ವಾರಕ್ಕೆ ದರ್ಶನ್ ಬಿಡುಗಡೆ ಆಗಿದ್ರು. ಈಗ ತಮ್ಮ ಕೂಡ ಅಣ್ಣನ ಬಿಡುಗಡೆಗೆ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.